ದೇಶದ ಯಾವುದೇ ರಾಜ್ಯದಲ್ಲಿ ವಾಸಿಸುತ್ತಿದ್ದರೂ ಕೂಡ ಆ ರಾಜ್ಯ ನಮ್ಮದು ಎಂಬ ಭಾವನೆ ಬರಬೇಕು ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಏಕ್ ಭಾರತ್ ಶ್ರೇಷ್ಠ ಭಾರತ್ ಎಂಬ ಮಾಧ್ಯಮದ ಮೂಲಕ ಪ್ರತಿಯೊಂದು ರಾಜ್ಯದ ರಾಜ್ಯೋತ್ಸವವನ್ನ ಆಯಾ ರಾಜ್ಯಗಳಲ್ಲಿ ಆಯೋಜಿಸಬೇಕು ನಮ್ಮ ಆಹಾರ ಸಂಸ್ಕೃತಿ ಒಂದಕ್ಕೊಂದು ರಾಜ್ಯ ಬೆರೆಯಬೇಕು ಈ ಕುರಿತು ಕಾರ್ಯಕ್ರಮ ಆಯೋಜಿಸಿದರೆ ಅಲ್ಲಿ ವಾಸಿಸುವ ಬೇರೆ ರಾಜ್ಯದ ನಿವಾಸಿಗಳಿಗೂ ಒಂದು ಭಾವನಾತ್ಮಕ ಸಂಬಂಧ ಬೆಳೆಯಲು ಸಾಧ್ಯ ಈ ನಿಟ್ಟಿನಲ್ಲಿ ಗೋವಾ ರಾಜ್ಯದಲ್ಲಿಯೂ ನವೆಂಬರ್ 1 ರಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಎಂದು ಬಿಜೆಪಿ ಗೋವಾ ರಾಜ್ಯಾಧ್ಯಕ್ಷ ಮತ್ತು ರಾಜ್ಯಸಭಾ ಸದಸ್ಯ ಸದಾನಂದ ಶೇಟ್ ತನವಡೆ ನುಡಿದರು ಗೋವಾ ಕನ್ನಡ ಸಮಾಜ ಪಣಜಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ಇವರ ಸಂಯುಕ್ತ ಆಶ್ರಯದಲ್ಲಿ ನವೆಂಬರ್ 29 ರಂದು ಬುಧವಾರ ಸಂಜೆ ಪಣಜಿಯ ಮ್ಯಾನೇಜರ್ಸ್ ಬ್ರಗಾಂಜು ಸಭಾಗೃಹದಲ್ಲಿ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ 2023 ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು ಯಾ ಕನ್ನಡಕ ಸ್ಟೇಟ್ ಬೋರ್ಡ್ ಅಧ್ಯಕ್ಷೋ ಹಾರ್ದಿಕ್ ಶುಭೇಚ್ಛಾ ದಿನ ಕರಾಮಿ ಭಾರತೀಯ ಜನತಾ ಪಾರ್ಟಿ ಮುನೋನೇ ಆಮಿ ಹೊ ಕಾರ್ಯಕ್ರಮ या साला भितर आमी ऑर्गनाइज केलो जेदी स्टेटहूड डे आशिल्लो आनी आमचे गवर्नर पिल्लेजी तांच्यानी राजभवनाचेरूय तो कार्यक्रम आनी बऱ्याच जाणांक त्या कार्यक्रमाक आफयल्ले अँड हे आसतना आपल्याक एक जर एखादें ऑफिस आसलें जाल्यार तें मिटींग पॉयंट जावपाक शकता आनी त्या मुळे तातूंतल्यान सुद्दां ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ಗೋವಾ ರಾಜ್ಯ ಮೀನುಗಾರಿಕಾ ಸಚಿವ ನೀಲಕಂಠ ಹಳರ್ನಕರ್ ಮಾತನಾಡಿ ಭಾರತವು ಸಂಸ್ಕೃತಿ ದೇಶವಾಗಿದೆ ಕರ್ನಾಟಕದಲ್ಲಿ ಉತ್ತಮ ಸಂಸ್ಕೃತಿ ಇದೆ ಕನ್ನಡಿಗರು ಗೋವಾದ ಎಲ್ಲ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಗೋವಾ ಸ್ವಾತಂತ್ರ್ಯ ನಂತರ ಕೂಡ ಗೋವಾದಲ್ಲಿ ವಿಶೇಷವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೆಚ್ಚಿನ ಸೇವೆ ಸಲ್ಲಿಸಿದ್ದಾರೆ ಇದನ್ನು ಮರೆಯುವಂತಿಲ್ಲ ಎಂದರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ಕರ್ನಾಟಕ ಹಾಗೂ ಗೋವಾ ವಿಧಾನಸಭೆ ನಿವೃತ್ತ ಕಾರ್ಯದರ್ಶಿ ಟಿಎನ್ ಧ್ರುವಕುಮಾರ್ ಮಾತನಾಡಿ ಗೋವಾ ಕನ್ನಡ ಸಮಾಜ ಮುಂಬರುವ ದಿನಗಳಲ್ಲಿಯೂ ಕೂಡ ಉತ್ತಮ ಕಾರ್ಯಕ್ರಮ ಹಮ್ಮಿಕೊಳ್ಳುವಂತಾಗಲಿ ಹಾಗೂ ಕನ್ನಡ ಸಮಾಜ ದೊಡ್ಡ ಮಟ್ಟದಲ್ಲಿ ಬೆಳೆಯಲಿ ಎಂದರು ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ಗೋವಾ ಬಿಜೆಪಿ ಕರ್ನಾಟಕ ಸೆಲ್ ಕನ್ವೀನರ್ ಮುರಳಿ ಮೋಹನ್ ಶೆಟ್ಟಿ ಮಾತನಾಡಿ ಗೋವಾದಲ್ಲಿ ಲಕ್ಷಾಂತರ ಕನ್ನಡಿಗರು ನೆಲೆಸಿದ್ದಾರೆ ನಾವೆಲ್ಲರೂ ಕನ್ನಡ ಭವನಕ್ಕಾಗಿ ಕೇವಲ 1,000 ರೂಪಾಯಿಗಳನ್ನು ತೆಗೆದಿಟ್ಟರೆ ಗೋವಾದಲ್ಲಿ ನಾವೇ ಖುದ್ದಾಗಿ ಜಾಗ ಖರೀದಿಸಿ ಕನ್ನಡ ಭವನ ನಿರ್ಮಿಸಲು ಸಾಧ್ಯ ಇದು ನಮ್ಮ ಭವನವಾಗಿ ಉಳಿಯಲಿದೆ ಎಂದರು ಗೋವಾ ಕನ್ನಡ ಸಮಾಜದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಪದಾಮಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಗೋವಾ ಕನ್ನಡ ಸಮಾಜ ಪಣಜಿ ಸ್ವಂತ ಕಚೇರಿ ಖರೀದಿಸಲು ಧನ ಸಹಾಯ ಮಾಡಿದ ಕನ್ನಡಿಗರನ್ನ ಈ ಸಂದರ್ಭದಲ್ಲಿ ಗೌರವಿಸಲಾಯಿತು ಕನ್ನಡ ಸಮಾಜ ಸುಮಾರು 40 ವರ್ಷಗಳಿಂದ ಪಣಜಿಯಲ್ಲಿ ಸದಾ ಕನ್ನಡ ಸಂಸ್ಕೃತಿ ಭಾಷೆ ಬೆಳೆಸಿ ನಡೀತಾ ಇದೆ ನಮ್ಮ ಸಮಾಜ 40 ವರ್ಷಗಳಿಂದ ಒಂದು ಕಚೇರಿ ಇರಲಿಲ್ಲ 40 ವರ್ಷದ ನಂತರ ಒಂದು ಕಚೇರಿಯನ್ನು ಪಣಜಿಯ ರಾಜಧಾನಿಯಲ್ಲಿ ಖರೀದಿಸಿದ್ದೇವೆ ತಮ್ಮೆಲ್ಲರ ಆಶೀರ್ವಾದದಿಂದ ಎಂದು ತಿಳಿಸಲು ತುಂಬ ಸಂತೋಷವಾಗುತ್ತದೆ ಆ ಆಫೀಸ್ ಖರೀದಿಸಲಿಕ್ಕೆ ನಮ್ಮ ಗೋವಾದ ಹಿರಿಯ ಕನ್ನಡಿಗರಾದ ಮೊಟ್ಟ ಮೊದಲು ನಮ್ಮ ರಘು ಪಿಗ್ಳೆಯವರು ಪ್ರಪ್ರಥಮವಾಗಿ ನಾನು ಹೋಗಿ ಬೆಟ್ಟಂದ ಅಂತ ಹೇಳಿದೆ ಸರ್ ನಾನು ಒಂದು ಆಫ್ ಈ ತರಿ ತರಿ ಬಸಿನ ಸರ್ ಅಲ್ಲಿ ಇಂಡಿಯಾ ಈಸ್ ಅ ಕಲ್ಚರ್ಡ್ ಕಂಟ್ರಿ ಅಸಲ ಕಾರಣ ಅಲ್ಲಿ ಸಗ್ಗಂಚ ಕಲ್ಚರ್ ದುಸರ ತರಿ ಅಟ್ ದ ಎಂಡ್ ಆಫ್ ದ ಡೇ ವಿ ಆರ್ ಯುನೈಟೆಡ್ ಅಲ್ಲಿ ವಿತ್ ಡಿಫರೆಂಟ್ ಕಾಸ್ಟ್ ಅಂಡ್ ಕ್ರೀಡ್ ವಿ ಆರ್ ಯುನೈಟೆಡ್ ಆಸ್ ಇಂಡಿಯನ್ಸ್ ಪಣ ಹಾಂ ಪಳಿತಾ ಕಿ ಆಸ್ ಎ ಕರ್ನಾಟಕ ನಮ್ಮ ತನ್ನಡೆಯವರು ಭಾಳ ಚೆನ್ನಾಗಿ ಹೇಳಿದರು ಕನ್ನಡವನ್ನು ನಾವು ಉಳಿಸ್ಬೇಕು ಬೆಳೆಸ್ಬೇಕು ಅಂತೇಳಿ ನಿಜವಾಗಲೂ ಇವತ್ತಿನ ದಿವಸದಲ್ಲಿ ನಾವು ಗೋವಾದಲ್ಲಿದ್ದುಕೊಂಡು ಅದನ್ನು ಉಳಿಸ್ಬೇಕು ಬೆಳೆಸ್ಬೇಕು ಯಾಕಂತೇಳಿದರೆ ನಾವು ಗೋವಾದಲ್ಲಿ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ನಾವು ಕೊಂಕಣಿಯನ್ನು ಮಾತಾಡ್ತೇವೆ ಶಾಲೆಯಲ್ಲಿ ನಾವು ಇಂಗ್ಲೀಷ್ ಹಾಂ ಈ ಡಿಸ್ಟಿಕ್ ಓಹ್ ನಮ್ಮ ಡಿಸ್ಟಿಕ್ ಅವರೇ ಮಾರ್ರೆ ಅಂತೇಳಿ ಆದ್ದರಿಂದ ಆ ಲ್ಯಾಂಗ್ವೇಜ್ಗೆ ಆಯಾಯ ಸ್ಟೇಟಲ್ಲಿ ತುಂಬದಕ್ಕೂ ಪ್ರಾಮುಖ್ಯತೆ ಇದೆ ಪ್ರತಿಯೊಂದು ಸ್ಟೇಟಲ್ಲಿ ಸಹ ನಮ್ಮ ಲ್ಯಾಂಗ್ವೇಜನ್ನು ನಾವು ಬಿಟ್ಟುಕೊಡಬಾರ್ದು ನಾನು ಕೆಲವೊಂದು ಕಡೆ ನೋಡಿದ್ದೇನೆ
ನಮ್ಮ ಗೋವಾದಲ್ಲಿ ಕೆಲವು ಕನ್ನಡದವರು ಕನ್ನಡ ಮಾತಾಡಲಿಕ್ಕೆ ಅಂಜುತ್ತಾರೆ. ಯಾಕೆ ಅಂಜಬೇಕು? ನಮ್ಮ ಭಾಷೆ, ನಾವು ಅಂಜುವಂಥದ್ದು ಎಂತ ಇಲ್ಲ. ಆದ್ದರಿಂದ ಸಭಿಕರೇ, ಕನ್ನಡದವರೇ, ಪ್ಲೀಸ್ ನಮ್ಮ ಕನ್ನಡ. ವಿವಿಧ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಗೋವಾದ ವಿವಿಧ ಭಾಗಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡಿಗರು ಆಗಮಿಸಿದ್ದರು. ಗೋವಾ ಕನ್ನಡ ಸಮಾಜದ ಕಾರ್ಯದರ್ಶಿ ಅರುಣ್ ಕುಮಾರ್ ವಂದನಾರ್ಪಣೆ ಕೈದರು. ಪ್ರಕಾಶ್ ಭಟ್, ಸತ್ಯಂ ನ್ಯೂಸ್, ಗೋವಾ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.